ಮಂಜೇಶ್ವರ ಗ್ರಾಮ ಪಂಚಾಯತ್ನ 20ನೇ ವಾರ್ಡ್ನ ಮಸ್ಜಿದ್ದುಲ್ ಹುದಾ ಪರಿಸರದಲ್ಲಿ ಮರದ ರೆಂಬೆಯೊಂದು ವಿದ್ಯುತ್ ತಂತಿಯ ಮೇಲೆ ಜೋತು ಬಿದ್ದಿದ್ದು ಜೋರಾದ ಗಾಳಿ ಬೀಸಿದ್ರೆ ದುರಂತ ಸಂಭವಿಸಬಹುದು ಎಂಬ ಸ್ಥಳೀಯರ ಹೇಳಿಕೆಯನ್ನು ಆಧರಿಸಿ ವಿಪೊ ನ್ಯೂಸ್ ಸಮಗ್ರವಾದ ವರದಿಯನ್ನು ಪ್ರಸಾರ ಮಾಡಿತು. ಇದರ ಪರಿಣಾಮವಾಗಿ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತು ಮುಂದಾಗುವ ಅನಾಹುತವನ್ನು ತಪ್ಪಿಸಿದ್ದಾರೆ. ಹೌದು, ಈ ಕುರಿತು ವರದಿ ವಿಪುರ್ ನ್ಯೂಸ್ ನಲ್ಲಿ ಬಿತ್ತರವಾದ ದಿನದಂದೇ ವರದಿಯ ವಿಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಿದಾಡುತ್ತಿತ್ತು. ಕೊನೆಗೂ ಆ ವರದಿ ಸ್ಥಳೀಯರ ಮೂಲಕ ವಿದ್ಯುತ್ ಇಲಾಖೆಯ ಅಧಿಕಾರಿಗಳಿಗೂ ತಲುಪಿತ್ತು. ಇನ್ನು ಸಾರ್ವಜನಿಕರು ಕೂಡ ನಿರಂತರವಾಗಿ ದೂರವಾಣಿಯ ಮೂಲಕ ವಿದ್ಯುತ್ ಇಲಾಖೆಯನ್ನ ಸಂಪರ್ಕಿಸಿ ವಿಚಾರಿಸತೊಡಗಿಸಿದ್ರು. ಇದರಿಂದಾಗಿ ಕೂಡಲೇ ಎಚ್ಚೆತ್ತುಕೊಂಡ ವಿದ್ಯುತ್ ಇಲಾಖಾ ಅಧಿಕಾರಿಗಳು ಇದೀಗ ಸಿಬ್ಬಂದಿಗಳೊಂದಿಗೆ ಆಗಮಿಸಿ ತಾತ್ಕಾಲಿಕ ಸಂಪರ್ಕವನ್ನ ಕಡಿತಗೊಳಿಸಿ ತಂತಿಯ ಮೇಲಿದ್ದ ಮರದ ರೆಂಬೆಗಳನ್ನು ಮುರಿದು ಮುಂದಾಗುವ ಅಪಾಯವನ್ನು ತಪ್ಪಿಸಿದ್ದಾರೆ. ಇದೀಗ ಈ ಪ್ರದೇಶದ ಜನರು ನಿಟ್ಟುಸಿರು ಬಿಡುವಂತಾಗಿದೆ. ಇನ್ನು ವಿಪೋ ನ್ಯೂಸ್ನ ವರದಿಗೆ ಎಚ್ಚೆತ್ತ ವಿದ್ಯುತ್ ಅಧಿಕಾರಿಗಳ ಸ್ಪಂದನೆಗೆ ಸ್ಥಳೀಯರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ರೇಮಾನುತಿ ಅವರ ವಿಪೋ ನ್ಯೂಸ್ 24/7 ಮಂಜೇಶ್ವರ.